ಒಂದು ತಿಂಗಳ ಹಿಂದಷ್ಟೇ ತುಮಕೂರಿನ ಗಿಣಿ ರಾಜ್ಯಾದ್ಯಂತ ಸದ್ದು ಮಾಡಿತ್ತು ಜೊತೆಗೆ ಪ್ರತಿ ಮನೆಗೂ ಮಿಸ್ಸಿಂಗ್ ಗಿಣಿಯ ವಿಚಾರ ತಲುಪಿತ್ತು ಇದೀಗ ಮತ್ತೊಮ್ಮೆ ಈ ಗಿಣಿ ಸುದ್ದಿಯಲ್ಲಿದೆ ಯಾಕಪ್ಪ ಅಂತೀರಾ ನೀವೇ ನೋಡಿ ಮತ್ತೆ ಹಾರಿದ ಮಿಸ್ ಅರಗಿಣಿ ಎಂಬತ್ತೈದು ಸಾವಿರ ಬಹುಮಾನ ಕೊಟ್ಟಿದ್ದ ಗಿಣಿ ವಾಪಸ್ ಹೌದು ಒಂದು ತಿಂಗಳ ಹಿಂದಿನ ಈ ಸುದ್ದಿ ನಿಮಗೆ ನೆನಪಿರಬಹುದು ತುಮಕೂರಿನ ಈ ಗಿಣಿಯನ್ನ ಹುಡುಕಲು ತುಮಕೂರಿನ ಜಯನಗರದ ಅರ್ಜುನ್ ರಂಜನಾ ದಂಪತಿ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಈ ರುಸ್ತುಮಾ ಗಿಣಿಯ ಹುಡುಕಾಟದಲ್ಲಿದ್ದ ದಂಪತಿ ಸಿಕ್ಕ ಸಿಕ್ಕ ಕಡೆಯಲ್ಲೆಲ್ಲ ಕರಪತ್ರ ಹಂಚಿದ್ರು ಜ್ಯೋತಿಷಿ ಮಾತಿನಂತೆ ಹುಡುಕಿಕೊಟ್ಟವರಿಗೆ ಎಂಬತ್ತೈದು ಸಾವಿರ ರೂಪಾಯಿ ಬಹುಮಾನ ಕೂಡ ಘೋಷಿಸಿದ್ರು ಇವರ ಅದೃಷ್ಟವೋ ಏನೋ ಕಾಣಿಯಾದ ಗಿಣಿಯೂ ಸಿಕ್ಕ ಿತ್ತು ತುಮಕೂರಿನಿಂದ ಗುಜರಾತ್ಗೆ ಶಿಫ್ಟ್ ಸುರಕ್ಷಿತ ತಾಣಕ್ಕೆ ಬಿಟ್ಟು ಬಂದ ದಂಪತಿ ಅಂದ ಹಾಗೆ ಈ ಬಾರಿ ಅರ್ಜುನ್ ದಂಪತಿಯೇ ಸ್ವತಃ ಗಿಳಿಗಳನ್ನ ಹಾರಿ ಬಿಟ್ಟಿದ್ದಾರೆ ಹಾಗಂತ ಬೇಕಾಬಿಟ್ಟಿಯಾಗಿ ತಮ್ಮ ಪ್ರೀತಿಯ ಗಿಳಿಯನ್ನ ಬೀದಿ ಪಾಲು ಮಾಡಿಲ್ಲ ತಮಗಿಂತ ಅದು ಸುರಕ್ಷಿತವಾಗಿ ಇರುವ ತಾಣಕ್ಕೆ ಇವರೇ ಬಿಟ್ಟು ಬಂದಿದ್ದಾರೆ ಗುಜರಾತ್ನಲ್ಲಿನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಯಾಲಾಜಿಕಲ್ ಪಾರ್ಕ್ನಲ್ಲಿ ಬಿಟ್ಟು ಬಂದಿದ್ದಾರೆ ಗಿಳಿಗಳು ಹಾರಿ ಹೋಗಿ ಪ್ರಾಣಿಗಳ ಆಹಾರ ಆಗೋದಕ್ಕಿಂತ ಅದರ ವಾಸಸ್ಥಳ ಗಿಡ ಗಂಟೆಗಳಲ್ಲಿ ಇರಲಿ ಅನ್ನೋದು ಇವರ ಇಚ್ಛೆಯಾಗಿದೆ ತುಮಕೂರಿನಿಂದ ಎಂಟು ದಿನ ಕಾರಿನಲ್ಲಿ ಪ್ರಯಾಣಿಸಿ ಗಿಣಿಯನ್ನ ಬಿಟ್ಟು ಬಂದಿದ್ದಾರೆ ಗಿಣಿ ಸಿಕ್ಕಿದ ಖುಷಿ ಆದ್ಮೇಲೆ ನಮ್ಮ ಮನೆಲ್ಲ ಡಿಸ್ಕಸ್ ಮಾಡಿದ್ವಿ ಮತ್ತೆ ಇದೇ ತರ ರಿಪೀಟ್ ಆದ್ರೆ ಕಷ್ಟ ಅಂತಂದು ಎಲ್ಲ ಡಿಸ್ಕಸ್ ಮಾಡಿ ಮತ್ತೆ ಇದೇ ಥರ ಹಾರೋಗ್ಬಿಟ್ರೆ ಬಿಟ್ರೆ ಎಲ್ಲ ಒಂದು ಕನ್ಸರ್ನ್ ಇರುತ್ತಲ್ಲ ಸರ್ ಮತ್ತೆ ಅದ್ರ ಜೀವದ ಜೊತೆ ನಾವು ಆಡ್ದಂಗೆ ಆಗುತ್ತೆ ಅದಕ್ಕೆ ಮನೇಲೆಲ್ಲ ಡಿಸೈಡ್ ಮಾಡಿ ಒಂದು ದೊಡ್ಡ ಏವಿ ಏರಿಯಾಗೆ ಬಿಡೋಣ ಅಂತಾನೆ ಅನ್ಕೊಂಡ್ವಿ ಇವಾಗ ಆ್ಯಕ್ಚುಲಿ ನಮ್ ಗಿಣಿ ಈಗ ನಮ್ಮ ಜೊತೆ ಇಲ್ಲ ಎಲ್ಲ ಗುಜರಾತಲ್ಲಿ ಕೆವಾಡಿಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಝೂಲಾಜಿಕಲ್ ಪಾರ್ಕಲ್ಲಿ ಬಿಟ್ಟು ಬಂದಿದೀವಿ ತುಂಬ ನೋವಾಗ್ತಾ ಇದೆ ಈಗ ಮಕ್ಕಳಿಗೆ ಕಳಿಸ್ದಂಗೆ ಫೀಲ್ ಮಾಡಿಕೊಂಡು ಅದನ್ನೇ ನಾವು ಅನ್ಕೊಂಡು ಬಿಟ್ ಬಂದ ಬಿಟ್ ಬಂದಿದೆ ಆದ್ರೆ ಮುದ್ದಿನ ಗಿಳಿಗಳನ್ನ ಗುಜರಾತ್ಗೆ ಬಿಡೋದ್ ಬಿಟ್ಟು ಇದೀಗ ಕುಟುಂಬ ಅದರ ನೆನಪಲ್ಲೇ ಕಾಲ ಕಳಿತಾ ಇದ್ದಾರೆ ಗಿಳಿಯ ನೆನಪಾದಾಗಲೆಲ್ಲ ಪುಕ್ಕ ನೋಡಿ ಖುಷಿ ಪಡ್ತಾ ಇದ್ದಾರೆ ಮಂಜುನಾಥ್ ಪಬ್ಲಿಕ್ ಟಿವಿ ತುಮಕೂರು